ಒಂದೇನೋ ಕಥೆ ಹೇಳ್ತಿರ್ತಾರೆ, ಭಾಳ ಚಲೋ ಕಥೆ ಅದು. ಒಬ್ಬ ಮಹಾರಾಜ ಒಬ್ಬ ಸಂತನ ಸಮೀಪಕ್ಕೆ ಹೋದ. ಹೋಗಿ ಹೇಳ್ದ, ನೋಡಿ ನಾನು ಎಷ್ಟು ಕೆಲಸ ಮಾಡಿದ್ದೇನೆ ನಿಮಗೆ ಗೊತ್ತಿಲ್ಲ. ನನ್ನ ರಾಜಧಾನಿಯಲ್ಲಿ ಮಧ್ಯದಲ್ಲಿ ಒಂದು ಶಿಲಾಶಾಸನ ಬರೆಸಿದ್ದೇನೆ. ಆಲ ಶಿಲಾಶಾಸನದ ಮೇಲೆ ಏನೇನು ಬರೆಸಿದ್ದೇನೆ ಅಂದರೆ, ನಾನು ಧರ್ಮ ಛತ್ರಗಳನ್ನು ಅನ್ನ ಛತ್ರಗಳನ್ನು ಕಟ್ಟಿಸಿದ್ದೇನೆ, ಅರಬಟ್ಟಿಗೆಗಳನ್ನು ಇಡಿಸಿದ್ದೇನೆ, ದಾರಿಗಳನ್ನು ಮಾಡಿದ್ದೇನೆ, ಕೆರೆಗಳನ್ನು ಕಟ್ಟಿಸಿದ್ದೇನೆ, ಬಾವಿಗಳನ್ನು ತೋಡಿಸಿದ್ದೇನೆ, ಇಷ್ಟೆಲ್ಲ ಕೆಲಸ ಮಾಡಿದ್ದೇನೆ ಮಹಾನುಭಾವರೇ. ಆದರೆ ಜನ ಇನ್ನೂ ನನ್ನನ್ನು ಗುರುತಿಸ್ತಾನೇ ಇಲ್ಲ ಅಂತ ಹೇಳ್ದ. ಆವಾಗ ಸಂತ ಹೇಳ್ದ, ನಾನು ಹೋಗಿದ್ದೆ, ನಿನ್ನ ಶಿಲಾಶಾಸನ ನೋಡಿದೆ, ನನಗೆ ನಿನ್ನ ಶಿಲಾಶಾಸನ ಓದಿ ಒಂದಿಷ್ಟು ನಗು ಬಂತು ಅಂತ. ಯಾಕೆ ಅಂತ ಕೇಳ್ದ ಮಹಾರಾಜ. ಅರವಟ್ಟಿಗೆ ನೀನಿಟ್ಟಿದ್ದು ನೀರ ಕೊಟ್ಟಿದ್ದು ಬೇರೆ, ಛತ್ರ ಇಟ್ಟಿದ್ದು ನೀನು, ಅನ್ನ ಕೊಟ್ಟಿದ್ದು ಬೇರೆ, ದಾರಿ ಮಾಡಿದ್ದು ನೀನು, ಭೂಮಿಯೇ ಬೇರೆ. ಭೂಮಿಯನ್ನು ನೀರನ್ನು ಜಗತ್ತಿನಲ್ಲಿ ಎಲ್ಲ ಧನ ಧಾನ್ಯ ಎಲ್ಲವನ್ನ ಕೊಟ್ಟದ್ದು ಒಂದು ಯಾವುದೋ ಅದ, ಅದರ ಹೆಸರೇ ಇಲ್ಲ, ಬರೇ ನಿನ್ನ ಹೆಸರದ ಅಲ್ಲ, ಅವ್ರ ಹೆಸರೇ ನೆನಪಿಲ್ಲ ಜನರಿಗೆ, ನಿನ್ನ ಹೆಸರು ಹೆಂಗೆ ತಗೋತಾರ ಹೇಳು. ಎಲ್ಲಿ ಆಗ್ತದೆ? ಭೂಮಿ ಕೊಟ್ಟವನ ನೆನಪೇ ಇಲ್ಲ, ದಾರಿ ಹಾಕಿದವ್ರನ್ನ ಹೆಂಗೆ ನಂಬುತ್ತಾ ನೆನಪ ಇಟ್ಟುಕೋತಾರೆ, ಜನ ಹೆಂಗೆ ಗೌರವಿಸ್ತಾರೆ? ಮಳೆ ಕೊಟ್ಟವಂದೇ ಮರೆತು ಹೋಗ್ಯದ, ಸಾಗರಗಳನ್ನು ತುಂಬಿದವಂದೇ ಇಲ್ಲ, ನಿಂದೆಲ್ಲದ ಸಾಗರ ತುಂಬಿದವ ತನ್ನ ಹೆಸರ ಬರೆಸಿಲ್ಲ, ಭೂಮಿ ಅನ್ನದ ಮೇಲೆ ತನ್ನ ಹೆಸರ ಬರೆಸಿಲ್ಲ, ಸೂರ್ಯ ದೇಹಗಳ ಮೇಲೆ ತನ್ನ ಹೆಸರ ಬರೆಸಿಲ್ಲ, ಜಗತ್ತನ್ನೇ ನಿರ್ಮಾಣ ಮಾಡಿದಂಥ ಅದ್ಭುತ ಶಕ್ತಿ ತನ್ನ ಹೆಸರನ್ನು ಎಲ್ಲಿಯೂ ಕಾಣಿಸಿಲ್ಲ. ಮನುಷ್ಯನೇ ಅವೇ ವಸ್ತುಗಳನ್ನು ತಗೊಂಡು ಸಣ್ಣ ಪುಟ್ಟಗಳ ಕಾರ್ಯವನ್ನು ಮಾಡಿ ನಿನ್ನ ಹೆಸರ ಬರೆಸ್ತಾ ಇದೆಯಲ್ಲ, ಇದೆಂಥ ಆಶ್ಚರ್ಯ, ಎಂಥ ಆಶ್ಚರ್ಯ ಹೇಳು. ನೀನು ಯಾರು? ಸುಮ್ಮನೆ ಒಂದಿಷ್ಟು ಅಲ್ಲೇ ಇಲ್ಲೇ ಕೂಡಿಸಿ ಒಂದು ಮನೆ ಕಟ್ಟಿಕೊಂಡವ, ಅದಕ್ಕೆ ನಿನ್ನ ಹೆಸರು ಬರೆಸಿದವ, ಕಲ್ಲು ನಿರ್ಮಾಣ ಮಾಡಿದವ ನೀನಲ್ಲ, ಮಣ್ಣು ನಿರ್ಮಾಣ ಮಾಡಿದವ ನೀನಲ್ಲ, ನೀರ ನಿರ್ಮಾಣ ಮಾಡಿದವ ನೀನಲ್ಲ, ಯಾವುದೂ ಅಲ್ಲ, ಸುಮ್ಮನೆ ಹೆಸರು ಬರೆಸಿದವ ಗ್ವಾಳೆ ಮಾಡಿ ಅಲ್ಲವೇನು? ಆವಾಗ ಅವನಿಗೆ ಅನಿಸ್ತು ಮಹಾರಾಜನಿಗೆ, ನಾನು ಇದನ್ನು ಗಮನಿಸಲೇ ಇಲ್ಲ ಮಹಾನುಭಾವರೇ, ಇದನ್ನು ಗಮನಿಸಲೇ ಇಲ್ಲ. ಆವಾಗ ಋಷಿ ಹೇಳ್ತಾನೆ, ಸಂತ ಹೇಳ್ತಾನೆ, ಹೌದು ನಮ್ಮದೇ ರಾಜ್ಯದಲ್ಲಿ ನಾವು ಸಿಕ್ಕ ಹಾಕಿಕೊಂಡ ಬಳಿಕ ಜಗತ್ತನೇನು ಗಮನಿಸ್ತೇವೆ, ಪ್ರತಿಯೊಬ್ಬ ವ್ಯಕ್ತಿ ತನ್ನದೇ ಒಂದು ಜಗತ್ತನ್ನು ನಿರ್ಮಾಣ ಮಾಡಿಕೊಳ್ತಾನೆ, ಅದರ ಮಧ್ಯದಲ್ಲಿ ಸಿಕ್ಕ ಹಾಕಿಕೊಳ್ತಾನೆ, ಆವಾಗ ಇನ್ನೊಂದು ಜಗತ್ತಿನ ಪರಿವೆಯಲ್ಲಿ ಇರ್ತದೆ, ಹೊಸ ಜಗತ್ತು ಹೊರ ಜಗತ್ತಿನ ಪರಿವೆಯಲ್ಲಿ ಇರ್ತದೆ. ಮನುಷ್ಯ ಕಟ್ಟಿಕೊಂಡ, ತನ್ನ ಸುತ್ತ ಮುತ್ತ ಒಂದು ಕೋಟೆಯ ಗೋಡೆಯನ್ನು ಕಟ್ಟಿಕೊಂಡ, ಅದರಲ್ಲಿ ತಾನು ರಾಜನಾದ.
ತಾನು ಕಟ್ಟಿದ್ದರೊಳಗೆ ತಾನು ರಾಜನಾದ. ಒಂದು ಕಾಲಕ್ಕೆ ಭಾವಿಸ್ತಾ ಇದ್ರು ಬಹಳ ಅದ್ಭುತ ಭಾವನೆಗಳು ಜನರಿಗೆ. ಭೂಪತಿ, ಸಮಸ್ತ ಭೂಮಂಡಲದ ಅಧಿಪತಿ ನಾನು. ಎಲ್ಲಿ ಭೂಮಿ, ಎಲ್ಲಿ ಪತಿ, ಎಲ್ಲಿ ಅಧಿಪತಿ ವಿಚಾರ ಮಾಡಿ. ಆದರೆ ಸುತ್ತ ಮುತ್ತ ಹೇಳುವವರು ತುಂಬಿಬಿಟ್ರು. ಮಹಾರಾಜನ್ನಯ್ಯ ಸಿಂಹಾಸನ ಮೇಲೆ ಕೂಡಿಸಿದರು, ಸುತ್ತೆಲ್ಲ ಸುತ್ತುವರೆದರು. ಆ ಬಳಿಕ ಕೊಂಡಾಡಿದರು, ಮಹಾರಾಜರೇ ನಿಮ್ಮಂಥವರು ಯಾರದಾರ ಈಚೆ. ಕೆನ್ಯೂಟ್ ಅಂತ ಒಬ್ಬ ಮಹಾನುಭಾವ ಇದ್ದ. ಇದು ನಡೆದ ಘಟನೆ. ಇಂಗ್ಲೆಂಡ್ ದೇಶದ ಒಬ್ಬ ದೊರೆ ಕೆನ್ಯೂಟ್ ಅಂತ ಆತನ ಹೆಸರ. ಬಹಳ ಒಳ್ಳೆಯ ಮನುಷ್ಯ ರಾಜ. ಅವನ ಸುತ್ತ ಮುತ್ತ ಜನ, ಅವ ಇನ್ನೂ ಮಧ್ಯ ವಯಸ್ಸು, ಸ್ವಲ್ಪ ಸಣ್ಣವ. ದೊಡ್ಡ ರಾಜ್ಯ, ಸೇನೆ, ಒಂದು ಥರ ಅನ್ನಿಸ್ತು. ಎಲ್ಲರೂ ವರ್ಣಿಸ್ತಿದ್ರು ನೀನು ಭೂಪತಿ, ಭೂಪತಿ ನೀನು ಮಹಾರಾಜ. ನಿನ್ನಂಥ ಮಹಾರಾಜ ಈ ಜಗತ್ತಿನೊಳಗೆ ಯಾರಿರಲಿಕ್ಕೆ ಸಾಧ್ಯ? ಲಕ್ಷ ಲಕ್ಷ ಜನ ನೀನು ಏನು ಹೇಳ್ತಿ ಅದನ್ನು ಪಾಲಿಸ್ತಾರೆ. ಕೂಡಂದರೆ ಕೂಡ್ತದೆ, ನಿಲ್ಲಂದ್ರೆ ನಿಲ್ತದೆ ಜಗತ್ತು. ಅಂಥ ಮಹಾರಾಜ ನೀನು. ಅವನಿಗೆ ಒಂದು ವಲಯ ತಯಾರಾಯಿತು. ಅದರ ಮಧ್ಯದಲ್ಲೇ ಆ ಮಹಾರಾಜನಿಗೆ ಹೊರಗೇನದ ಗೊತ್ತೇ ಆಗಲಿಲ್ಲ. ಒಂದು ದಿನ ಬಂದರು ಸಾಗರದ ದಡ. ಅಲ್ಲೇ ಕೂತಿದ್ದ ಮಹಾರಾಜ, ಸುತ್ತಮುತ್ತ ಮಹಾಮಂತ್ರಿಗಳು, ಸೇನಾಪತಿಗಳು ಎಲ್ಲರೂ ಕೂತಿದ್ರು. ಆವಾಗ ಅಲ್ಲರೆ ಸುಮ್ಮನೆ ಕೂಡಬೇಕಲ್ಲ. ಆವಾಗ ಸೇನಾಪತಿ ಹೇಳ್ತಾನೆ, ಮಹಾರಾಜರೇ ಈ ಭೂಮಿಯ ಒಡೆಯರು ನೀವು, ಈ ಸಾಗರದ ಮಾಲೀಕರು ನೀವು. ನೀವು ಸಾಗರದ ಮಾಲೀಕರು, ನಿಮ್ಮ ಆಜ್ಞೆಯನ್ನು ಮೀರುವಂಥ ಶಕ್ತಿ ಯಾರಿಗೂ ಇಲ್ಲ ಈ ಜಗತ್ತಿನಲ್ಲಿ. ಇಂಥ ಮಹಾರಾಜರು ಅಜೇಯರು ಅಂತ ಕೊಂಡಾಡದ. ಅವಾಗ ಕೆನ್ಯೂಟನಿಗೆ ಸ್ವಲ್ಪ ಸಂದೇಹ ಶುರುವಾಯಿತು. ತೆರೆಗಳು ಬರ್ತಾ ಇದ್ದು, ನೋಡಿ ಮಹಾರಾಜರೇ ಸಾಗರ ಇದು, ತೆರೆಗಳು ಬರ್ತಾವ, ಯಾಕೆ ಬರ್ತಾವ, ನಿಮ್ಮ ಪಾದ ಸ್ಪರ್ಶ ಮಾಡಿ ಹೋಗಬೇಕಂತ ಬರ್ತಾವ ಅಂದ. ಅವು ತೆರೆಗಳು ಹೆಂಗೆ ಬರ್ತದ್ದು, ಸಾವಕಾಶ ದಡದಲ್ಲಿ ಬಂದಾಗ ಕಡಿಮೆಯಾಗಿ ಇವ್ರ ಹತ್ತಿರ ಬಂದಾಗ ಅದು ಇರಲಿಲ್ಲ, ಅದು ಮರೆಯಾಗ್ತಿತ್ತು. ಸಾಗರ ನಮಸ್ಕಾರ ಮಾಡ್ತದ, ಹೆಂಗಾಗ್ತಿರ್ಬೇಡ ಅವಳು. ಅವಾಗ ಮಹಾರಾಜಿಗೆ ಹೇಳಿದರು, ಮಹಾರಾಜರೇ ಬೇಕಾರ ಆಜ್ಞೆ ಮಾಡಿಬಿಡಿ, ಸಾಗರ ಹಿಂದೆ ಸರಿತದ. ಮಹಾರಾಜ ತೆರೆ ಬಂತು, ಆಜ್ಞೆ ಮಾಡಿದ, ಹಿಂದೆ ಸರಿ ಅಂದ, ಅದು ಹಿಂದೆ ಸರಿತು. ನೋಡಿ ಮಹಾರಾಜರೇ ನಿಮ್ಮ ಸಾಮರ್ಥ್ಯ ಎಷ್ಟು, ನಿಮ್ಮ ಮಹಿಮೆ ಎಷ್ಟು, ನಿಮ್ಮ ಶಕ್ತಿ ಎಷ್ಟು. ಇಂಥ ಮಹಾರಾಜ, ಅಂಥ ಮಹಾರಾಜನ ಸೇನಾಪತಿ ನಾನು, ಅಜೇಯ ಸೇನೆ. ಅಂಥ ಮಹಾರಾಜನ ನಾವು ಮಂತ್ರಿಗಳು ಅವ್ರ ತಲೆಯೊಳಗೆ. ಸಾಗರ ಮರ್ತರು, ಭೂಮಿ ಮರ್ತರು, ಏನು ಹಿಂದೆ ಸರಿದತ್ತಲ್ಲ ಅದು ಬರಕ್ಕೆ ಶುರುವಾಯ್ತು. ಆವಾಗ ಕೆನ್ಯೂಟ್ ಪ್ರಭು ಕೇಳ್ದ, ಬರ್ತಾ ಇದೆಯಲ್ಲ ಅಂದ. ಇಲ್ಲ, ನಿಮ್ಮ ಪದ ಸ್ಪರ್ಶ ಮಾಡಿ ಹೋಗಲಿಕ್ಕೆ ಬರ್ತದ ಅಂದರು. ಈ ಸಲ ದೊಡ್ಡ ತೆರೆ ಬಂತು, ಹಾಗೇ ಮುಂದೆ ಬಂತು, ಎಲ್ಲರ ಮ್ಯಾಲ ಅಪ್ಪಳಿಸ್ತು. ಎಲ್ಲರೂ ಉರುಳಿ ಬಿದ್ದಿದ್ರು, ಕೆನೂಟ ಉರುಳಿ ಬಿದ್ದಿದ್ದ.
ಆವಾಗ ಕ್ಯಾನೂಟ ಎದ್ದು ನಿಂತು ಹೇಳ್ದ, ನಿಮ್ಮ ಮಾತು ಕೇಳಿ ನಾ ಹುಚ್ಚಾಗಿದ್ದೆ ಇಷ್ಟು ವರ್ಷ. ಎಲ್ಲಿ ಸಾಗರ, ಎಲ್ಲಿ ಕ್ಯಾನೂಟ, ಅದರ ತೆರೆಗಳಿಯಲ್ಲೇ ನಾನೆಲ್ಲೇ. ಸುಮ್ಮನೆ ಒಂದು ತೆರೆ ಬಂದರೆ ನಮ್ಮ ಸೇನಾಪತಿ ಉಳ್ಳಿ ಬಿದ್ದಿದ್ದ. ಸೇನಾಪತಿ ಯಾರನ್ನ ಕೊಂಡಾಡ್ತಾನೆ ಅಂಥ ಮಹಾರಾಜ, ನಾನು ಕೆನೆಯುಟ್ಟು ಉಳ್ಳಿ ಬಿದ್ದಿದ್ದೆ. ಒಂದ ತೆರೆ ಸಾಗರದಲ್ಲಿ ಲಕ್ಷ ಕೋಟಿ ತೆರೆಗಳು, ಗತಿಯೇನು? ಇನ್ನು ಮೇಲೆ ನೀವು ನನ್ನನ್ನು ಹೊಗಳಕ್ಕೆ ಹೋಗಬೇಡಿ, ನಮ್ಮ ಸಮೀಪನೇ ಬರಬೇಡಿ ಅಂದ. ನಮ್ಮ ಸುತ್ತಲಿದ್ದವರು ಒಂದು ಕೋಟೆ ತಯಾರು ಮಾಡ್ತಾರೆ, ಶಬ್ದಗಳ ಕೋಟೆ. ನಾವು ಮಹಾರಾಜರಾಗಿ ಬಿಡ್ತೇವೆ, ಅಲ್ಲೇನು ಒಂದು ಮನೆ ಕಟ್ಟುಕೋತೇವೆ, ಲಗ್ನ ಆಗ್ತೇವೆ. ಅವರಂತಾರ, ಮಹಾರಾಜ ರಾಜ ನೀವು ಅಂತಾರೆ. ಇವ ಅವರಿಗೆ ರಾಣಿ ಅಂತಾರೆ, ಮಹಾರಾಣಿ ಅಂತ. ಮನ್ಯಾಗ ಬಾಗಲ ಹಾಕ್ಕೊಂಡು ಹೊರಗೆ ರಸ್ತೆಗೆ ಹೋಗಿ ನಾ ಮಹಾರಾಜ ಅಂದ್ರೆ ದವಾಖಾನೆಗೆ ಒಯ್ತಾರೆ ಅಷ್ಟೆ. ಎಲ್ಲ ಇದೊಂಥರ ಮನುಷ್ಯನಿಗೆ ಭಾಳ ಅದ್ಭುತ. ಮಾಡೋದಿಲ್ಲೇನು, ತಂದು ಕುರ್ಚಿ ಮೇಲೆ ಕೂಡಿಸಿ ನಮ್ಮನ್ನು ಅಧ್ಯಕ್ಷ ಅಂತ ಮಾಡ್ತಾರೆ. ಸುಮ್ಮನೆ ನಾಲ್ಕು ಮಂದಿ ಮಾಡಿರ್ತಾರಂತ ಅಧ್ಯಕ್ಷ, ಆ ಬಳಿಕ ಕಾರ್ಯಕ್ರಮ ಮುಗಿದ ಬಳಿಕ ಎಲ್ಲರೂ ಹೋಗೇ ಬಿಡ್ತಾರೆ, ಅಧ್ಯಕ್ಷ ಒಬ್ಬನೇ ಕೂತಿರ್ತಾನೆ. ಎಲ್ಲದ ಹೇಳಿ, ಅದೊಂದು ಸುಮ್ಮನೆ ಒಂದು ಕಲ್ಪನೆಯ ಕವಾಟ ಹಾಕ್ಕೊಂಡಿರ್ತೇವಿ. ನಮ್ಮದೇ ಒಂದು ರಾಜ್ಯ ತಯಾರ ಮಾಡ್ಕೋತೇವಿ, ಅದರಾಗೆ ನಾವು ರಾಜರಾಗ್ತೇವಿ. ಆದರೆ ನಿಜವಾದ ರಾಜ್ಯ ರಾಜ ನಾವಲ್ಲ. ಅದರ ಅರ್ಥ ನಾವು ಏನೂ ಅಲ್ಲಂತಲ್ಲ, ನಾವು ಜ್ಞಾನದ ಬೆಳಕ. ನಾವು ಸುಂದರ ಜೀವನವನ್ನು ಸಾಗಿಸಬಲ್ಲ ಚೇತನ ನಾವು, ಅದಕ್ಕಿಂತಲೂ ದೊಡ್ಡದು ಅದು ನಾವು.